ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿನ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ಒಂದೇ ವಾರದಲ್ಲಿ 4 ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದ್ದಾವೆ. ಅದರಲ್ಲಿ 3 ಐ ಪಿ ಒಗಳ ರಿವ್ಯೂ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಹಾಗೆ ಇಲ್ಲಿ 4ನೇ ಐ ಪಿ ಒ ನಾವು ಗಮನಿಸೋದಾದರೆ ಮೆಟ್ರೋ ಬ್ರ್ಯಾಂಡ್ಸ್. ಇವರು ಫುಟ್ವೇರ್ ರೀಟೇಲ್ ಸ್ಟೋರ್ಗಳನ್ನು ಹೊಂದಿರುವಂತಹ ಕಂಪನಿ. ಕಂಪನಿಯ ಕಂಪ್ಲೀಟ್ ಅನಾಲಿಸಿಸ್ನ ಮಾಡೋಣ. ಹಾಗೆ ಇಲ್ಲಿ ಕಂಪನಿಯ ಫೈನಾನ್ಷಿಯಲ್ ಕಂಡೀಷನ್ಸ್ ಹೇಗಿದೆ, ವ್ಯಾಲ್ಯೂಯೇಷನ್ಸ್ ಹೇಗಿದೆ, ಮತ್ತು ಗ್ರೇ ಮಾರ್ಕೆಟಲ್ಲಿ ಎಷ್ಟು ಪ್ರೀಮಿಯಂ ನಡೀತಿದೆ, ಇಲ್ಲಿ ನಾವು ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡ್ಬೋದಾ, ಅಥವಾ ಈ ಕಂಪನಿ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆಯ ಕಂಪನಿ ಆಗುವಂಥ ಸಾಧ್ಯತೆ ಇದೆಯಾ, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು ಝೀರೋದಾ ಮತ್ತು ಅಪ್ಸ್ಟಾಕ್ಸಲ್ಲಿ. ಕಂಪನಿಯ ಬಗ್ಗೆ ನೋಡೋದಾದರೆ ಕಂಪನಿ ನಮಗೆ 1955ರಲ್ಲಿ ಪ್ರಾರಂಭವಾಗಿರುವಂತಹ ಒಂದು ಕಂಪನಿ. ಹಾಗೆ ಒನ್ ಆಫ್ ದ ಲಾರ್ಜೆಸ್ಟ್ ಇಂಡಿಯನ್ ಫುಟ್ವೇರ್ ಸ್ಪೆಷಾಲಿಟಿ ರೀಟೈಲರ್ಸ್ ಕೂಡ ಹೌದು ಈ ಕಂಪನಿ. ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ತಮ್ಮ ಸ್ಟೋರ್ಗಳಲ್ಲಿ ಸೆಲ್ ಮಾಡುವಂತಹ ಕಂಪನಿ. ಇಲ್ಲಿ ನಮಗೆ ಮೆನ್ಸ್, ವುಮೆನ್ಸ್ ಮತ್ತು ಕಿಡ್ಸ್ ಫುಟ್ವೇರ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಇವರ ಬ್ರ್ಯಾಂಡ್ಗಳನ್ನು ನಾವು ಗಮನಿಸಿದಾಗ ಇವರದೇ ಸ್ವಂತ ಬ್ರ್ಯಾಂಡ್ಗಳು ಮೆಟ್ರೋ, ಮೋಚಿ, ವಾಕ್ವೇ, ಡಾವಿನ್ಸಿ, ಹಾಗೆ ಜೆ ಫಾಂಟಿನಿ. ಸೊ ಈ ರೀತಿಯ ಬ್ರ್ಯಾಂಡ್ಗಳು ಇವರು ಹೊಂದಿದ್ದಾರೆ. ಹಾಗೆ ಥರ್ಡ್ ಪಾರ್ಟಿ ಬ್ರ್ಯಾಂಡ್ಗಳು ಅಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಆಗಿರುವಂತಹ ಕ್ರಾಕ್ಸ್, ಸ್ಕೆಚರ್ಸ್, ಕ್ಲಾರ್ಕ್ಸ್, ಫ್ಲೋರ್ ಸಿಮ್ ಮತ್ತು ಫಿಟ್ ಫ್ಲಾಪ್, ಈ ಬ್ರ್ಯಾಂಡ್ನ ಫುಟ್ವೇರ್ಗಳನ್ನು ಕೂಡ ಇವರು ಸೆಲ್ ಮಾಡ್ತಾರೆ. ಕಂಪನಿ ಕೇವಲ ಫುಟ್ವೇರ್ ಅಷ್ಟೇ ಅಲ್ಲದೆ ಬೆಲ್ಟ್, ಬ್ಯಾಗ್, ಸಾಕ್ಸ್, ಮಾಸ್ಕ್ ಮತ್ತು ವ್ಯಾಲೆಟ್, ಈ ರೀತಿಯ ಲೆದರ್ ಪ್ರಾಡಕ್ಟ್ಸ್ಗಳನ್ನು ಕೂಡ ತಮ್ಮ ಸ್ಟೋರ್ಗಳಲ್ಲಿ ಸೆಲ್ ಮಾಡ್ತಾರೆ. 2021ರ ಸೆಪ್ಟೆಂಬರ್ ವೇಳೆಗೆ 598 ರೀಟೇಲ್ ಸ್ಟೋರ್ಗಳನ್ನು ಇವರು ಹೊಂದಿದ್ದಾರೆ. ಭಾರತದ 136 ಬೇರೆ ಬೇರೆ ಸಿಟಿಗಳಲ್ಲಿ ಇವರ ರಿಟೇಲ್ ಸ್ಟೋರ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ 30 ರಾಜ್ಯಗಳು ಮತ್ತು ಬೇರೆ ಬೇರೆ ಯೂನಿಯನ್ ಟೆರಿಟರೀಸ್ ಏನಿದೆ ಎಲ್ಲ ಕಡೆ ಇವರ ಸ್ಟೋರ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬೆಂಗಳೂರಲ್ಲೂ ಕೂಡ ನಾವು ಮಾಲ್ಗಳಿಗೆ ಹೋದಾಗ ಮೆಟ್ರೋ ಬ್ರ್ಯಾಂಡ್ಸ್ ಅಂತ ನಮಗೆ ಫುಟ್ವೇರ್ ರೀಟೇಲ್ ಸ್ಟೋರ್ಗಳು ನೋಡೋದಕ್ಕೆ ಕಾಣಿಸ್ತವೆ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ರಾಕೇಶ್ ಜುಂಜುನ್ವಾಲಾ 2007ರಿಂದ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಕಂಪನಿಯ ಸ್ಟ್ರೆಂತನ್ನು ಗಮನಿಸೋದಾದರೆ ಈ ಕಂಪನಿ ಒನ್ ಆಫ್ ದ ಲಾರ್ಜೆಸ್ಟ್ ಫುಟ್ವೇರ್ ರೀಟೇಲರ್ಸ್ ಭಾರತದಲ್ಲಿ. ಹಾಗೆ ಇವರ ಬ್ರ್ಯಾಂಡ್ಗಳು ಕೂಡ ಅಷ್ಟೇ, ತುಂಬಾ ವೆರೈಟಿ ಬ್ರ್ಯಾಂಡ್ಗಳು ಇದ್ದಾವೆ. ಹಾಗೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇವರ ಆಪರೇಟಿಂಗ್ ಮಾಡೆಲ್ ಕೂಡ ತುಂಬ ಚೆನ್ನಾಗಿದೆ. ಕೇವಲ ರೀಟೇಲ್ ಸ್ಟೋರ್ಗಳು ಅಷ್ಟೇ ಅಲ್ಲದೆ ಆನ್ಲೈನಲ್ಲೂ ಕೂಡ ಇವರು ಬಿಸ್ನೆಸ್ಸನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರದೇ ಆದ ಡಿಸ್ಟ್ರಿಬ್ಯೂಷನ್ ಚಾನೆಲ್ ಕೂಡ ಇದೆ. ಸೊ ಅದರ ಮೂಲಕ ಕೂಡ ಇವರು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ನ ಮಾಡ್ತಿರ್ತಾರೆ. ಕೇವಲ ನ್ಯಾಷನಲ್ ಬ್ರ್ಯಾಂಡ್ಸ್ ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳು ಕೂಡ ಇವರ ಸ್ಟೋರ್ಗಳಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಕಂಪನಿ ತುಂಬಾ ಹಳೇದ್ರಾಗಿರೋದ್ರಿಂದ ಇವರ ಪ್ರಮೋಟರ್ ಮತ್ತು ಮ್ಯಾನೇಜ್ಮೆಂಟ್ ಟೀಮ್ ಏನಿದೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿದೆ. ಹಾಗೆ ಇಂಪಾರ್ಟೆಂಟ್ ಥಿಂಗ್ ನಾವು ಯಾವುದೇ ಐ ಪಿ ಒಲ್ಲಿ ಅಪ್ಲೈ ಮಾಡುವಾಗ ಕಂಪನಿಯ ಪ್ರಾಫಿಟಬಿಲಿಟಿ. ಸೊ ಕಂಪನಿ ಪ್ರಾಫಿಟ್ನಲ್ಲಿ ಇದೆ, ಹಾಗೆ ರೆವೆನ್ಯೂ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ. ಐ ಪಿ ಒ ಡೇಟ್ಗಳನ್ನು ಗಮನಿಸಿದಾಗ ಈ ಐ ಪಿ ಒ ನಮಗೆ ಶುಕ್ರವಾರ December 10ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಮಂಗಳವಾರ December 14ಕ್ಕೆ ಇದರ ಸಬ್ಸ್ಕ್ರಿಪ್ಷನ್ ಕೊನೆಗೊಳ್ಳುತ್ತೆ. ಇಲ್ಲಿ ಫೇಸ್ ವ್ಯಾಲ್ಯೂ ಗಮನಿಸಿದಾಗ ₹5 ಇದೆ ಪ್ರತಿ ಶೇರ್ಗೆ. ಐ ಪಿ ಒ ಪ್ರೈಸ್, ಫ್ಲೋರ್ ಪ್ರೈಸ್ ಇವರು ₹485 ಸೆಟ್ ಮಾಡಿದ್ದಾರೆ. ಹಾಗೆ ಕ್ಯಾಪ್ ಪ್ರೈಸ್ ಅಥವಾ ಕಟ್ ಆಫ್ ಪ್ರೈಸ್ ₹500 ಸೆಟ್ ಮಾಡಿದ್ದಾರೆ. ಸೊ ಓವರ್ ಸಬ್ಸ್ಕ್ರೈಬ್ ಆದಾಗ ನಾವು ಯಾವಾಗಲೂ ಕಟ್ ಆಫ್ ಪ್ರೈಸ್ ಏನಿರುತ್ತೆ ಅಂದರೆ ಈ ಕೇಸಲ್ಲಿ ₹500 ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಆಗಲೇ ನಮಗೆ ಅಲಾಟ್ಮೆಂಟ್ ಸಿಗೋದು. ಸೊ ಇದು 30 ಶೇರ್ಗಳ ಒಂದು ಲಾಟ್. ಸೊ ನಾವು ಅಪ್ಲೈ ಮಾಡಬೇಕಾದ್ರೆ 30 ಶೇರ್ಗಳಿಗೆ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ, ಅದು ಒಂದು ಲಾಟ್ಗೆ. ಕಂಪನಿಯ ಅಲಾಟ್ಮೆಂಟ್ ನಮಗೆ December 17ಕ್ಕೆ ಆಗೋದು ಕಾಣಿಸುತ್ತೆ. ಹಾಗೆ ನಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ December 20ಕ್ಕೆ ನಮಗೆ ರೀಫಂಡ್ ಬರುವ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಅಲಾಟ್ಮೆಂಟ್ ಆದರೆ December 21ಕ್ಕೆ ಶೇರ್ಗಳು ನಮ್ಮ ಡಿಮ್ಯಾಟಲ್ಲಿ ಕ್ರೆಡಿಟ್ ಆಗುತ್ತೆ. ಐ ಪಿ ಒ ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ December 22ಕ್ಕೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾವು ಒಂದು ಲಾಟ್ಗೆ ಅಪ್ಲೈ ಮಾಡಬೇಕಾದ್ರೆ ₹15,000 ಬೇಕಾಗುತ್ತೆ ಮಿನಿಮಮ್. ಹಾಗೆ ಮ್ಯಾಕ್ಸಿಮಮ್ ನಾವು ನೋಡಿದಾಗ 13 ಲಾಟ್ಗಳಿಗೆ ಅಪ್ಲೈ ಮಾಡ್ಬೋದು, ₹1,95,000 ಅವಶ್ಯಕತೆ ಬರುತ್ತೆ ಮ್ಯಾಕ್ಸಿಮಮ್ ಅಪ್ಲೈ ಮಾಡಿದಾಗ. ಕಂಪನಿಯ ಫೈನಾನ್ಷಿಯಲ್ ಕಂಡೀಷನ್ಸ್ನ ನೋಡಿದಾಗ 2019ರಲ್ಲಿ ಕಂಪನಿ 152 ಕೋಟಿಯ ಪ್ರಾಫಿಟನ್ನು ಮಾಡಿದೆ, 2020ರಲ್ಲಿ 160 ಕೋಟಿಯ ಪ್ರಾಫಿಟನ್ನು ಮಾಡಿದೆ. 2021ರ ಫೈನಾನ್ಷಿಯಲ್ ಇಯರ್ ನಾವು ಗಮನಿಸಿದಾಗ ಪ್ರಾಫಿಟ್ ಕಮ್ಮಿ ಕಾಣಿಸ್ತಿದೆ. ಇಲ್ಲಿ ನಮಗೆ ಕೋವಿಡ್ ಎಫೆಕ್ಟ್ ಎಲ್ಲ ಬಿಸ್ನೆಸ್ಸಲ್ಲೂ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವರ ರೀಟೇಲ್ ಸ್ಟೋರ್ಗಳು ಕೂಡ ಕ್ಲೋಸ್ ಆಗಿರುತ್ತೆ, ಆ ಕಾರಣದಿಂದ ನಮಗೆ ಇಲ್ಲಿ ಪ್ರಾಫಿಟಲ್ಲಿ ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಗಮನಿಸಬೇಕಾಗುತ್ತೆ 2022ರ ಫೈನಾನ್ಷಿಯಲ್ ಇಯರ್ ಏನಿದೆ, ಹೇಗಿರುತ್ತೆ ಪ್ರಾಫಿಟ್ ಕಂಡೀಷನ್ಸ್ ಅಂತ. ಹಾಗೆ ಕಂಪನಿಯ ಇಶ್ಯೂ ಸೈಜನ್ನು ಗಮನಿಸಿದ್ರೆ ಇಲ್ಲಿ 295 ಕೋಟಿಯ ಫ್ರೆಶ್ ಇಶ್ಯೂ ಬರ್ತಿದೆ. ಹಾಗೆ ಆಫರ್ ಫಾರ್ ಸೇಲ್ ಏನಿದೆ ಅದು 1070 ಕೋಟಿಗಳಷ್ಟು ಕಾಣಿಸ್ತಿದೆ. ಆಫರ್ ಫಾರ್ ಸೇಲ್ ಜಾಸ್ತಿ ಇದೆ. ಟೋಟಲಿ ಇದು ಒಂದು 1300 ಕೋಟಿಯ ಇಶ್ಯೂ ಆಗಿದೆ.
ಕೇವಲ ಇಲ್ಲಿ 295 ಕೋಟಿ ಫ್ರೆಶ್ ಇಶ್ಯೂ ಏನಿದೆ ಅದರಿಂದ ಬರುವಂತಹ ದುಡ್ಡನ್ನು ಮಾತ್ರ ಇವರು ಕಂಪನಿಯ ಒಂದು ಫ್ಯೂಚರ್ ಪ್ಲಾನ್ಗಳಿಗೆ ಬಳಸೋದಕ್ಕೆ ಸಾಧ್ಯ. ಹಾಗೆ ಆಫರ್ ಫಾರ್ ಸೇಲ್ನಲ್ಲಿ ಬರುವಂತಹ ದುಡ್ಡು ಈಗಿನ ಪ್ರಮೋಟರ್ಸ್ ಯಾರಿದ್ದಾರೆ ಅವರಿಗೆ ಹೋಗುತ್ತೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ನಾವು ಗಮನಿಸಿದಾಗ ಪ್ರೀ ಇಶ್ಯೂ 84%ನಷ್ಟು ಶೇರ್ಸ್ ಪ್ರಮೋಟರ್ ಬಳಿ ಇತ್ತು, ಆಫರ್ ಫಾರ್ ಸೇಲ್ ಆದಮೇಲೆ 74%ನಷ್ಟು ಅವರ ಬಳಿ ಉಳ್ಕೊಳ್ಳುತ್ತೆ. ಸೊ 10% ಇಲ್ಲಿ ಅವರು ಆಫರ್ ಫಾರ್ ಸೇಲ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಕ್ಯೂ ಐ ಬಿಗೆ ಇಲ್ಲಿ ಮ್ಯಾಕ್ಸಿಮಮ್ 50%ನಷ್ಟು ಆಫರ್ ಮಾಡ್ತಿದ್ದಾರೆ. ಸೊ ಇಲ್ಲಿ 50%ನಷ್ಟು ಇರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿ ಆಗುತ್ತೆ. ಎನ್ ಐ ಐ ಕೂಡ ಅಷ್ಟೇ, ಮಿನಿಮಮ್ 15%. ಸೊ ಮಿನಿಮಮ್ ಇವ್ರಿಗೆ 15% ರಿಸರ್ವ್ ಇರುತ್ತೆ, ಅದರ ಮೇಲೆ ಕೂಡ ಹೋಗ್ಬೋದು. ಹಾಗೆ ಇಲ್ಲಿ ರೀಟೇಲ್ ಇಂಡಿವಿಜುವಲ್ಸ್ಗೂ ಕೂಡ ಅಷ್ಟೇ, ಮಿನಿಮಮ್ 35% ಆಫರ್ ಮಾಡ್ತಿದ್ದಾರೆ. ಸೊ ಅದು ಜಾಸ್ತಿ ಕೂಡ ಆಗ್ಬೋದು. ಹಾಗೆ ಕಂಪನಿಯ ವ್ಯಾಲ್ಯೂಯೇಷನ್ನ ನಾವು ಗಮನಿಸಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ ಇವರು ಏನು ಸೆಟ್ ಮಾಡಿದ್ದಾರೆ 500 ರೂಪಾಯಿ, ಅಲ್ಲಿ ನಾವು ಕಂಪನಿಯ ಮಾರ್ಕೆಟ್ ಕ್ಯಾಪನ್ನು ಗಮನಿಸಿದಾಗ 13,575 ಕೋಟಿ ಕಾಣಿಸ್ತಿದೆ, ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಅಂತ ಹೇಳ್ಬೋದು. ಅರ್ನಿಂಗ್ ಪರ್ ಶೇರ್ ಗಮನಿಸಿದಾಗ 2.43 ರೂಪಾಯಿ ಕಾಣಿಸ್ತಿದೆ ಈ ಫೈನಾನ್ಷಿಯಲ್ ಇಯರಲ್ಲಿ. ಹಾಗೆ ಕಂಪನಿಯ ಪಿ ಯು ರೇಷಿಯೋ ಗಮನಿಸಿ, 205ರ PE ಟ್ರೇಡ್ ಮಾಡುತ್ತೆ ಅಕಸ್ಮಾತ್ ಇದು ಅಪರ್ ಪ್ರೈಸ್ ಬ್ಯಾಂಡಲ್ಲಿ ಲಿಸ್ಟ್ ಆದರೆ. ತುಂಬಾ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಹಾಗೆ ಇವರ ಪಿಯರ್ಸ್ ಯಾರಿದ್ದಾರೆ ಅಂದರೆ ಕಾಂಪಿಟೇಟರ್ಸ್, ಬಾಟಾ ಇಂಡಿಯಾ ಮತ್ತು ರಿಲ್ಯಾಕ್ಸು. ಬಾಟಾ ಇಂಡಿಯಾದ ಪಿ ನಾವು ಇಲ್ಲಿ ನಾಟ್ ಅಪ್ಲಿಕೇಬಲ್ ಕಾಣಿಸ್ತಿದೆ, ಬಟ್ ಗಮನಿಸಬೇಕಾಗುತ್ತೆ ಬಾಟಾ ಇಂಡಿಯಾದ ಪಿ ಎಷ್ಟಿದೆ ಅಂತ. ರಿಲ್ಯಾಕ್ಸೋ 100ರ PE ಟ್ರೇಡ್ ಮಾಡ್ತಿದೆ, ಬಟ್ ಈಗ ಮೆಟ್ರೋ ಬ್ರ್ಯಾಂಡ್ಸ್ ಏನಾದರೂ ಮಾರ್ಕೆಟಲ್ಲಿ ಲಿಸ್ಟ್ ಆದರೆ ಅದು ಆಲ್ಮೋಸ್ಟ್ PE ಲಿಸ್ಟ್ ಆಗುವಂಥ ಸಾಧ್ಯತೆ ಇದೆ ರಿಲ್ಯಾಕ್ಸೋಗೆ ಕಂಪೇರ್ ಮಾಡಿದಾಗ. ಇಲ್ಲಿ ಕೆಲವೊಂದು ರಿಸ್ಕ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಲ್ರೆಡಿ ನಾವು 2021ರ ಫೈನಾನ್ಷಿಯಲ್ ಇಯರ್ಸಲ್ಲಿ ಗಮನಿಸ್ತಿದ್ದೀವಿ ಕೋವಿಡ್ನ ಇಂಪ್ಯಾಕ್ಟ್ ಕಂಪನಿ ಮೇಲೆ ಕಾಣಿಸ್ತಿದೆ. ಹಾಗೆ ಇಲ್ಲಿ ಬ್ರ್ಯಾಂಡ್ ವಿಸಿಬಿಲಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅವರ ಬ್ರ್ಯಾಂಡನ್ನು ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನಾವೀಗ ಗಮನಿಸಿದಾಗ ಬಾಟಾ ಆಗಲಿ ರಿಲ್ಯಾಕ್ಸೋ ಆಗಲಿ ಬೇರೆ ಬೇರೆ ಬ್ರ್ಯಾಂಡ್ಗಳು ಕೂಡ ತುಂಬ ಮಾರ್ಕೆಟಲ್ಲಿ ಬರ್ತಿರೋ ಕಾರಣ ಬ್ರ್ಯಾಂಡ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಹಾಗೆ ಇವರ ರೀಟೇಲ್ ಸ್ಟೋರ್ಗಳು ನಾವೇನು ನೋಡ್ತೀವಿ, ಆಲ್ರೆಡಿ 598 ರೀಟೇಲ್ ಸ್ಟೋರ್ಗಳು ಇದ್ದಾವೆ, ಅದೆಲ್ಲ ಲೀಸ್ಡ್ ಸ್ಪೇಸ್ ಆಗಿದೆ. ಸೊ ಇವರ ಓನ್ ಅಸೆಟ್ ಅಲ್ಲ. ಸೊ ಆ ಸ್ಟೋರ್ಗಳನ್ನು ಇವರು ಲೀಸ್ಗೆ ತೊಗೊಂಡಿದ್ದಾರೆ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಸೊ ಕಂಪನಿಯ ಅಸೆಟ್ ಅಲ್ಲ ಅದು. ಹಾಗೆ ಇವರ ಪ್ರೊಡಕ್ಷನ್ ಕೂಡ ಅಷ್ಟೇ, ಥರ್ಡ್ ಪಾರ್ಟಿ ಬ್ರ್ಯಾಂಡ್ಗಳೇನಿದೆ ಅವರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಅದರ ಸೇಲ್ಸ್ ಹೇಗಿದೆ ಅದರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಥಿಂಗ್, ಈಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ನಡೀತಿದೆ ಇವತ್ತಿನ ದಿನ ಅಂತ ಗಮನಿಸಿದ್ರೆ, ಈ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಮಲ್ಲಿ ನಮಗೆ ಯಾವುದೇ ಪ್ರೀಮಿಯಂ ನೋಡೋದಕ್ಕೆ ಕಾಣಿಸ್ತಿಲ್ಲ. ಸೊ ಲಿಸ್ಟಿಂಗ್ ಗೇನ್ಗಳನ್ನು ಇವತ್ತಿನ ದಿನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಕೂಡ ಇದೆ, ನೋಡಬೇಕು ಐ ಪಿ ಒ ಸಬ್ಸ್ಕ್ರಿಪ್ಷನ್ ಓಪನ್ ಆದಮೇಲೆ ಗ್ರೇ ಮಾರ್ಕೆಟಲ್ಲಿ ಏನಾದರೂ ಪ್ರೀಮಿಯಂ ಕಾಣಿಸುತ್ತಾ ಅಂತ. ಸೊ ಈ ಐ ಪಿ ಒದಲ್ಲಿ ಅಪ್ಲೈ ಮಾಡಬೇಕು ಅಂತಿರೋರು 100 ರೂಪಾಯಿ ಮೇಲೆ ನಿಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊನೆ ದಿನ ಕಾಣಿಸಿದ್ರೆ ಅಪ್ಲೈ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಇಲ್ಲಿ ನಾವು ಲಾಂಗ್ ಟರ್ಮ್ಗೆ ಕೂಡ ಕನ್ಸಿಡರ್ ಮಾಡಿದಾಗ ನಮಗೆ ಬಾಟಾ ಮತ್ತು ರಿಲ್ಯಾಕ್ಸೋ ಇದಕ್ಕಿಂತ ಒಂದು ಒಳ್ಳೆಯ ವ್ಯಾಲ್ಯೂಯೇಷನಲ್ಲಿ ಅವೈಲೇಬಲ್ ಇರೋ ಕಾರಣ ನಾವು ಆಲ್ರೆಡಿ ಅವೈಲೇಬಲ್ ಇರುವಂತಹ ಶೇರ್ಗಳನ್ನೇ ಬೈ ಮಾಡ್ಕೋಬೋದು. ಅಕಸ್ಮಾತ್ ನಾವು ಫುಟ್ವೇರ್ ರಿಲೇಟೆಡ್ ಕನ್ಸ್ಯೂಮರ್ ರಿಲೇಟೆಡ್ ಸ್ಟಾಕ್ಗಳನ್ನು ಬೈ ಮಾಡಬೇಕು ಅಂತಿದ್ರೆ, ಸೊ ಈ ಐ ಪಿ ಒನ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡೋದು ಕೂಡ ಅಷ್ಟು ಒಳ್ಳೇದು ಅಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಮೊದಲನೇ ದಿನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಪ್ರೀಮಿಯಂ ಕೂಡ ಕಾಣಿಸ್ತಿಲ್ಲ. ಸೊ ವೆಯ್ಟ್ ಮಾಡಿ, 3ನೇ ದಿನ ಅಪ್ಲೈ ಮಾಡೋದು ಒಳ್ಳೇದು, ಅದು December 14 ಮಂಗಳವಾರ. ಸೊ ನಾನು ನಿಮಗೆ ಈ ಐ ಪಿ ಒ ಬಗ್ಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.